ಶರತ್ ಪೂರ್ಣಿಮಾ ನಿಖರ ದಿನಾಂಕ ಶುಭ ಸಮಯ ಮತ್ತು ಪ್ರಾಮುಖ್ಯತೆ ತಿಳಿಯಿರಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನ್ ಮಾಸದ ಹುಣ್ಣಿಮೆಯ ದಿನಾಂಕವು ಅಕ್ಟೋಬರ್ 16 ರಾತ್ರಿ 8:40ಕ್ಕೆ ಪ್ರಾರಂಭವಾಗುತ್ತದೆ ಅದೇ ರೀತಿ ಇದು ಮರುದಿನ ಅಂದರೆ ಅಕ್ಟೋಬರ್ 17 ರಂದು ಸಂಜೆ 4:45ಕ್ಕೆ ಕೊನೆಗೊಳ್ಳುತ್ತದೆ ಇದರಿಂದ ಅಕ್ಟೋಬರ್ 16 ರಂದು ಶರತ್ ಪೂರ್ಣಿಮೆ ಹಬ್ಬ ಆಚರಿಸಲಾಗುವುದು ಶರತ್ ಪೂರ್ಣಿಮೆಯನ್ನು ಕೊಜಗರಿ ಪೂರ್ಣಿಮಾ ಕೋಮುದಿವ್ರತ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಲಕ್ಷ್ಮೀದೇವಿಯು ಈ ದಿನ ಜನಿಸಿದಳು ಎಂದು ಹೇಳಲಾಗುತ್ತದೆ ಆದ್ದರಿಂದ ದೇಶದ ಅನೇಕ ಭಾಗಗಳಲ್ಲಿ ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನಾಂಕವನ್ನು ಸಂಪತ್ತು ನೀಡುವ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀದೇವಿಯು ಭೂಮಿಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ ಈ ದಿನ ಚಂದ್ರನು ತನ್ನ 16 ಹಂತಗಳನ್ನು ಪೂರ್ಣಗೊಳಿಸುತ್ತಾನೆ ಈ ದಿನ ಚಂದ್ರನ ಕಿರಣಗಳು ಅಮೃತವನ್ನು ಸುರಿಸುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷ ಶರತ್ ಪೂರ್ಣಿಮೆಯ ಉಪವಾಸವನ್ನು ಅಶ್ವಿನ್ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯ ಮರುದಿನ ಆಚರಿಸಲಾಗುತ್ತದೆ ಈ ದಿನದಂದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಮತ್ತು ವಿಷ್ಣುವನ್ನು ಪೂಜಿಸುವ ಸಂಪ್ರದಾಯವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಭಕ್ತಿಯಿಂದ ಪೂಜಿಸುವುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡುತ್ತದೆ ದುಃಖ ಮತ್ತು ತೊಂದರೆಗಳನ್ನು ದೂರ ಮಾಡುತ್ತದೆ ಈ ವರ್ಷ ಶರತ್ ಪೂರ್ಣಿಮೆಯ ಉಪವಾಸವನ್ನು ಯಾವಾಗ ಆಚರಿಸಲಾಗುತ್ತದೆ ಮತ್ತು ಯಾವುದು ಶುಭ ಸಮಯ ಎಂದು ತಿಳಿಯಿರಿ ಮತ್ತು ಶರತ್ ಪೂರ್ಣಿಮಾ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನ್ ಮಾಸದ ಹುಣ್ಣಿಮೆಯ ದಿನಾಂಕವು ಅಕ್ಟೋಬರ್ 16 ರ ರಾತ್ರಿ 8:40ಕ್ಕೆ ಪ್ರಾರಂಭವಾಗುತ್ತದೆ ಅದೇ ರೀತಿ ಇದು ಮರುದಿನ ಅಕ್ಟೋಬರ್ 17 ರಂದು ಸಂಜೆ 4:55ಕ್ಕೆ ಕೊನೆಗೊಳ್ಳುತ್ತದೆ ಇದರಿಂದ ಅಕ್ಟೋಬರ್ 16 ರಂದು ಶರತ್ ಪೂರ್ಣಿಮಾ ಹಬ್ಬವನ್ನು ಆಚರಿಸಲಾಗುವುದು ಚಂದ್ರೋದಯದ ಸಮಯ 5:05 ಆಗಿರುತ್ತದೆ ಶರತ್ ಪೂರ್ಣಿಮೆಯ ಪ್ರಾಮುಖ್ಯತೆ ಶರತ್ ಪೂರ್ಣಿಮೆಯ ರಾತ್ರಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ರಾತ್ರಿಯಲ್ಲಿ ಚಂದ್ರನು ಸಂಪೂರ್ಣವಾಗಿ ಹೊಳೆಯುತ್ತಾನೆ ಅಂದರೆ ಚಂದ್ರನು 16 ಹಂತಗಳಿಂದ ತುಂಬಿರುತ್ತಾನೆ ಈ ದಿನ ಚಂದ್ರನ ಕಿರಣಗಳಿಂದ ಭೂಮಿಯ ಮೇಲೆ ಅಮೃತ ಮಳೆಯಾಗುತ್ತದೆ ಅಂತ ನಂಬಲಾಗಿದೆ ಜನರು ಈ ರಾತ್ರಿಯಲ್ಲಿ ಕೀರ್ ತಯಾರಿಸುತ್ತಾರೆ ಮತ್ತು ಅದನ್ನು ಚಂದ್ರನ ಬೆಳಕಿನಲ್ಲಿ ಇಡುತ್ತಾರೆ ಹೀಗೆ ಮಾಡುವುದರಿಂದ ಕೀರಿಗೆ ಮಕರಂದ ಸೇರುತ್ತದೆ ಈ ಅಮೃತವನ್ನು ಹೊಂದಿರುವ ಕೀರನ್ನು ತಿನ್ನುವುದರಿಂದ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ಜೀವನದ ಸಮಸ್ಯೆಗಳು ದೂರವಾಗುತ್ತದೆ ಶರತ್ ಪೂರ್ಣಿಮೆಯ ದಿನದಂದು ಈ ತಪ್ಪು ಮಾಡಬೇಡಿ ತಾಮಸಿಕ ಆಹಾರ ಸೇವಿಸಬೇಡಿ ಶರತ್ ಪೂರ್ಣಿಮೆಯಂದು ತಪ್ಪಾಗಿಯೂ ಮಾಂಸ ಅಥವಾ ಮದ್ಯ ಸೇವಿಸಬೇಡಿ ಇದಲ್ಲದೆ ಆಹಾರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಬಳಕೆಯನ್ನು ತಪ್ಪಿಸಬೇಕು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯು ಕೋಪಗೊಳ್ಳಬಹುದು ಮತ್ತು ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ಎಂದು ನಂಬಲಾಗಿದೆ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ ಶರತ್ ಪೂರ್ಣಿಮೆಯಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಈ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮನೆ ವಿವಾದಗಳನ್ನು ತಪ್ಪಿಸಿ ಶರತ್ ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ಜಗಳಗಳನ್ನು ತಪ್ಪಿಸಬೇಕು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಗೆ ಕೋಪ ಬರಬಹುದು ಎಂದು ಹೇಳಲಾಗುತ್ತದೆ ಶೀಗಿ ಹುಣ್ಣಿಮೆ ಪೂಜೆ ವಿಧಾನ ಶರತ್ ಪೂರ್ಣಿಮೆಯಂದು ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ನಿಮ್ಮ ಮನೆ ದೇವರ ಕೋಣೆಯಲ್ಲಿನ ದೇವರ ಮುಂದೆ ನಿಂತು ಉಪವಾಸ ವ್ರತ ಮಾಡುವುದಾಗಿ ಪ್ರತಿಜ್ಞೆ ತೆಗೆದುಕೊಳ್ಳಬೇಕು ಇನ್ನು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದರ ನಂತರ ದೇವಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಗ್ರಹವನ್ನು ಸ್ಥಾಪಿಸಿ ವಿಗ್ರಹಗಳನ್ನು ಕುಶದ ಆಸನದ ಮೇಲೆ ಇರಿಸಿ ಮತ್ತು ಅವುಗಳನ್ನು ನೀರಿನಿಂದ ಪವಿತ್ರಗೊಳಿಸಿ ಇದಾದ ನಂತರ ಅವರಿಗೆ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲ ವೀಳ್ಯದೆಲೆ ಮತ್ತು ದಕ್ಷಿಣೆ ಇತ್ಯಾದಿಗಳನ್ನು ಅರ್ಪಿಸಿ ಇದರ ನಂತರ ಪೂಜೆ ಮತ್ತು ಉಪವಾಸದ ನಿರ್ಣಯವನ್ನು ಪುನರಾವರ್ತಿಸಿ ದೇವರ ವಿಗ್ರಹದ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಲು ಮರೆಯದಿರಿ ಅಲ್ಲದೆ ಲಕ್ಷ್ಮೀದೇವಿ ಮತ್ತು ವಿಷ್ಣುವಿಗೆ ಬಿಳಿ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಅವರಿಗೆ ಕೆಂಪು ಮತ್ತಿ ಹಳದಿ ಅವುಗಳನ್ನು ಸಹ ಅರ್ಪಿಸಿ ಸಂಜೆ ಚಂದ್ರನು ಬಾನಿನಲ್ಲಿ ಗೋಚರಿಸುತ್ತಿದ್ದಂತೆ 100 ಮಣ್ಣಿನ ದೀಪಗಳನ್ನು ಅಥವಾ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಗಿಸಿ
ಹಾಗೆಯೇ ರಾತ್ರಿ ಸಣ್ಣ ಪಾತ್ರೆಗಳಲ್ಲಿ ಖೀರ್ ಇಟ್ಟು ಬೆಳದಿಂಗಳ ಬೆಳಕಿನಲ್ಲಿ ಜರಡಿಯಿಂದ ಮುಚ್ಚಿಡಿ. ಮರುದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಲಕ್ಷ್ಮೀದೇವಿಗೆ ಖೀರನ್ನು ಅರ್ಪಿಸಿ ಮತ್ತು ನಂತರ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಪ್ರಸಾದ ರೂಪದಲ್ಲಿ ಖೀರನ್ನು ಆನಂದಿಸಿ. ಶರತ್ ಪೂರ್ಣಿಮೆಯ ದಿನದಂದು ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಈ ದಿನ ಉಪವಾಸ ವ್ರತ ಮಾಡುವವರು ನೀರು ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಉಪವಾಸ ಮಾಡದಿದ್ದರೂ ಈ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ದೇಹವನ್ನು ಶುದ್ಧವಾಗಿ ಮತ್ತು ಖಾಲಿಯಾಗಿ ಇಟ್ಟುಕೊಳ್ಳುವುದರಿಂದ ನೀವು ಉತ್ತಮ ರೀತಿಯಲ್ಲಿ ಅಮೃತವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಬಳಸಬೇಡಿ. ಕಪ್ಪು ಬಣ್ಣವನ್ನು ಬಳಸಬೇಡಿ. ನೀವು ಪ್ರಕಾಶಮಾನವಾದ ಬಿಳಿ ಬಟ್ಟೆಗಳನ್ನು ಧರಿಸಿದರೆ ಅದು ಉತ್ತಮವಾಗಿರುತ್ತದೆ. ಲಕ್ಷ್ಮಿ ಮತ್ತು ಕುಬೇರ ಮಂತ್ರವನ್ನು ಓಂ ಶ್ರೀಂ ಹೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಧಿಪತಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಶರತ್ ಅಥವಾ ಶೀಕಿ ಪೂರ್ಣಿಮೆಯ ಮಹತ್ವ. ಶರತ್ ಪೂರ್ಣಿಮೆಯನ್ನು ಕೋಜಗರಿ ಪೂರ್ಣಿಮಾ, ಕೌಮುದಿ ವ್ರತ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಲಕ್ಷ್ಮೀದೇವಿಯು ಈ ದಿನ ಜನಿಸಿದಳು ಎಂದು ಹೇಳಲಾಗುತ್ತದೆ. ಆದ್ದರಿಂದ ದೇಶದ ಅನೇಕ ಭಾಗಗಳಲ್ಲಿ ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನಾಂಕವನ್ನು ಸಂಪತ್ತು ನೀಡುವ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಲಕ್ಷ್ಮೀದೇವಿಯು ಭೂಮಿಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ. ಈ ದಿನ ಚಂದ್ರನು ತನ್ನ 16 ಹಂತಗಳನ್ನು ಪೂರ್ಣಗೊಳಿಸುತ್ತಾನೆ. ಈ ದಿನ ಚಂದ್ರನ ಕಿರಣಗಳು ಅಮೃತವನ್ನು ಸುರಿಸುತ್ತದೆ ಎಂದು ಹೇಳಲಾಗುತ್ತದೆ. ವಿಜಯದಶಮಿ ಮುಗಿದ 5ನೇ ದಿನ ಶರದ ಹುಣ್ಣಿಮೆ ಆಚರಿಸಲಾಗುತ್ತದೆ. ಹುಣ್ಣಿಮೆಯ ಈ ರಾತ್ರಿಗೆ ವಿಶೇಷ ಮಹತ್ವವಿದೆ. ಶರದ್ ಹುಣ್ಣಿಮೆಯ ರಾತ್ರಿ ಲಕ್ಷ್ಮಿ ಒಲಿಯುತ್ತಾಳೆ ಎನ್ನಲಾಗುತ್ತದೆ. ಆ ರಾತ್ರಿ ಮಾಡುವ ಕೆಲಸದಿಂದ ಅದೃಷ್ಟ ಒಲಿದು ಬರುತ್ತದೆ ಎಂದು ನಂಬಲಾಗಿದೆ. ಶರದ ಹುಣ್ಣಿಮೆಯ ರಾತ್ರಿ ಹಕ್ಕಿ ಪಾಯಸ ಮಾಡಿ ಬಟ್ಟೆ ಮುಚ್ಚಿ ತೆರೆದ ಆಕಾಶದ ಕೆಳಗೆ ಇಡಬೇಕು. ಲಕ್ಷ್ಮಿಗೆ ಅಕ್ಕಿ ಸಕ್ಕರೆ ಹಾಲು ಮುಂತಾದವು ಇಷ್ಟ. ಮರುದಿನ ಬೆಳಗ್ಗೆ ಲಕ್ಷ್ಮಿ ಪ್ರಸಾದವೆಂದು ಮನೆಯವರೆಲ್ಲ ಅದನ್ನು ಸೇವನೆ ಮಾಡಬೇಕು. ಈ ಕೀರ್ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ, ಸಂಪತ್ತು ವೃದ್ಧಿಯಾಗುತ್ತದೆ. ಶರದ್ ಹುಣ್ಣಿಮೆ ದಿನ ರಾತ್ರಿ ಮಲಗಬಾರದು, ಜಾಗರಣೆ ಮಾಡಬೇಕು. ರಾತ್ರಿ ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು, ಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.